ಎಷ್ಟೋ ಜನ ಸೋತಿದ್ದೀವಿ ಅಂತ ಹೇಳ್ತಾರೆ, ಇನ್ನೆಷ್ಟೋ ಜನ ಗೆದ್ದಿದ್ದೀವಿ ಅನ್ನೋ ಅಹಂನಲ್ಲಿ ಬೀಗ್ತಾರೆ. ಅಂದ ಚಂದದ ಭ್ರಮೆಯಲ್ಲಿ ವಿದ್ಯೆ ಆಸ್ತಿಯ ಮದದಲ್ಲಿ ಮರಿಬೇಡ. ನನ್ನನ್ನು ಮಣ್ಣಲ್ಲಿಡ್ತಾರೆ, ನಿನ್ನನ್ನು ಮಣ್ಣಲ್ಲಿಡ್ತಾರೆ. ಜೀವನ ಪೂರ್ತಿ ಬ್ರಾಂಡೆಡ್ ಬ್ರಾಂಡೆಡ್ ಅನ್ನುವಂತ ಓ ಮನುಜ ನೆನಪಿಟ್ಕೋ, ಸ್ಮಶಾನದಲ್ಲಿ ಯಾವುದೇ ಬ್ರ್ಯಾಂಡ್ ಇಲ್ಲ. ಯಾರೋ ಅತ್ತು ಮನಸ್ಸನ್ನ ಹಗುರ ಮಾಡಿಕೊಂಡ್ರೆ ಇನ್ಯಾರೋ ನಕ್ಕು ನೋವನ್ನ ಮರೆ ಮಾಡ್ತಾರೆ. ಏನ್ ಅದ್ಭುತನಪ್ಪ ಈ ಪ್ರಕೃತಿ, ಜೀವಂತ ಇರೋರನ್ನ ನೀರು ಮುಳುಗಿಸಿ ಕೊಲ್ಲುತ್ತೆ, ಸತ್ತವರನ್ನ ಮೇಲೆತ್ತಿ ತೇಲ್ಸುತ್ತೆ. ಅದನ್ನ ನೋಡಿದಾಗ ಅನ್ಸೋದು ತೂಕ ಇರೋದು ಈ ದೇಹಕ್ಕೋ ಉಸಿರಿಗೋ ಅಂತ. ಯಾರು ನೋಡಿಲ್ಲ ಆದ್ರೂ ಅನ್ಸುತ್ತೆ ಈ ಸಾವು ತುಂಬಾನೇ ಸುಂದರವಾಗಿದೆ ಅಂತ. ಯಾರು ಅದನ್ನ ಒಂದ್ಸಲ ನೋಡ್ತಾರೋ ಜೀವಿಸೋದನ್ನೇ ಮರೆತು ಬಿಡ್ತಾರೆ. ಈ ಜನರ ಅದ್ಭುತವಾದ ಒಗ್ಗಟ್ಟನ್ನ ಕೂಡ ನೋಡಿದ್ದೇನೆ, ಇದ್ದವರ ಎದೆಗೊದ್ದು ಕೆಡುವುದ್ರಲ್ಲಿ, ಸತ್ತವರಿಗೆ ಹೆಗಲು ಕೊಟ್ಟು ಎತ್ತುವುದ್ರಲ್ಲಿ. ಯಾರು ಬಲ್ಲವ್ರು ಹೇಳಿ, ಯಾವ ಮಾತು ಕೊನೆಯದಾಗುತ್ತೆ ಅಂತ, ಯಾವ ರಾತ್ರಿ ಕೊನೆಯದಾಗುತ್ತೆ ಅಂತ. ಇದ್ದಾಗ ನಗು ನಗುತ್ತಾ ಖುಷಿಯ ಹಂಚಿ ಬದುಕೋಣ, ಯಾರಿಗೊತ್ತು ಯಾವ ಭೇಟಿ ಕೊನೆಯಾಗುತ್ತೆ ಅಂತ. ವಾವ್, ಎಂತಹ ಸಾಲು ನೋಡಿ, ಜೀವನ ಏನು ಅಂತ ಇದರಲ್ಲೇ ಬಹಳ ಚೆನ್ನಾಗಿ ತಿಳಿತದೆ. ಕೊನೆ ಪಕ್ಷ ನಮ್ಗೆ ಇನ್ನೊಬ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗದಿದ್ರು ಇನ್ನೊಬ್ಬರ ಬಾಳನ್ನ ಹಾಳು ಮಾಡುವಂತ ಜೀವನ ನಮ್ಮದಾಗಬಾರ್ದು. ಸಿಹಿ ಹಣ್ಣು ಕೊಡುವ ಮರವೇ ಜನರಿಂದ ಹೆಚ್ಚು ಕಲ್ಲೇಟು ತಿನ್ನುವುದು, ಹಾಗೆ ಉಪಕಾರ ಮಾಡುತ್ತಿರುವ ಜನರಿಗೆ ಹೆಚ್ಚು ಹೆಚ್ಚು ಕಷ್ಟ ನಿಂದನೆ ಅಪವಾದಗಳು ಬರುವವು. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಹಾಗೆ ಇರಬೇಕು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.